ಮರೀನಾ ಅಂತ ನಿರ್ಮಾಣ ಆದ ನಂತರ ಅಲ್ಲಿ ಯಾರು ಮೂಲ ನಿವಾಸ ಸ್ಥಳೀಯರಿದ್ದಾರೆ ಅವ್ರು ಯಾರಿಗೂ ಅದರ ಒಳಗೆ ಪ್ರವೇಶ ಇರೋದಿಲ್ಲ ಮತ್ತು ಇವರು ಯಾರು ಹೊರಗಡೆ ಬರೋದಿಲ್ಲ ಆ ಬೌಂಡ್ರಿಯ ಒಳಗೆ ಯಾವುದೇ ಬೋಟ್ಗಳು ಬರ್ಲಿಕ್ಕಿಲ್ಲ ಬಂದ್ರೆ ಅವ್ರು ಏನ್ ಮಾಡಿದ್ರು ನಾವು ಅವರಿಗೆ ಏನು ಮಾಡುವ ಹಾಗಿಲ್ಲ ಯಾಕಂದ್ರೆ ಇಂಟರ್ನ್ಯಾಷನಲ್ ಲಾ ಪ್ರಕಾರ ನಾವು ಅವ್ರಿಗೆ ಹೊಡೆಯೋ ಹಾಗಿಲ್ಲ ಅಥವಾ ಏನೇ ಮಾಡೋ ಹಾಗಿಲ್ಲ ಮಲ್ತಿ ಅನ್ನೋ ದ್ವೀಪದಲ್ಲಿ ಒಂದು ವಿಶೇಷ ಶಕ್ತಿ ಇದೆ ಅದು ಪ್ರಾರಂಭದಲ್ಲಿ ಯಾರಿಗೂ ಗೊತ್ತಿಲ್ಲ ಆದರೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಮಲ್ಪೆ ಪಕ್ಕದಲ್ಲಿ ಕೊಡವೂರು ಶಂಕರನಾರಾಯಣ ದೇವಸ್ಥಾನ ಅಂತ ಇದೆ ಅಲ್ಲೊಂದು ಅಷ್ಟಮಂಗಲ ಪ್ರಶ್ನೆ ಇದೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಬಂತು ಅಂತ ಕೇಳಿದರೆ ಮರೀನಾ ಮಹಾನಗರ ಚೆನ್ನೈನ ಬೀಚ್ ಬಗ್ಗೆ ಹೇಳುತ್ತಿದ್ದೇವೆ ಎಂದುಕೊಂಡಿರ ಹಾಗಾದರೆ ನಿಮ್ಮ ಎಣಿಕೆ ತಪ್ಪು ಇದು ವಿದೇಶಿಗರ ಮೋಜಿನ ಜೀವನಕ್ಕೆ ಪಡುಕೆರೆಯ ಕಡಲ ತಡಿಯನ್ನು ಬಲಿಕೊಡುವ ಒಂದು ಯೋಜನೆ ಸ್ಥಳೀಯರಲ್ಲಿ ಉದ್ಯೋಗದ ಕನಸನ್ನು ಬಿತ್ತಿ ಇಲ್ಲಿನ ಪರಿಸರ ಸಂಸ್ಕೃತಿ ಆಧ್ಯಾತ್ಮದ ಮೇಲೆ ಆಕ್ರಮಣ ಮಾಡುವ ಅದನ್ನು ನಾಶ ಮಾಡುವ ಹುನ್ನಾರವಾಗಿದೆ ಈ ಬಗ್ಗೆ ಪಡುಕೆರೆಯ ಸಾರ್ವಜನಿಕರು ಎಚ್ಚೆತ್ತುಕೊಂಡಿದ್ದಾರೆ ನಮ್ಮೂರಿಗೆ ಮರೀನಾ ಬೇಡ ಎಂದು ಈ ಯೋಜನೆಗೆ ಸಾಮೂಹಿಕ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾದರೆ ಮರೀನಾದಿಂದಾಗುವ ಅಪಾಯಗಳೇನು ಇದಕ್ಕೇಕೆ ವಿರೋಧ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಮಲ್ಪೆ ಅವರೇನು ಹೇಳಿದ್ದಾರೆ ಕೇಳೋಣ ಮರೀನಾ ಅಂತಂದರೆ ಅದಕ್ಕೆ ನಾವು ಡಿಕ್ಷ್ನರಿಲಿ ಅರ್ಥ ಹುಡುಕಿದರೆ ತಂಗುದಾಣ ಅಂತ ಅರ್ಥ ಇದೆ ವಿಲಾಸಿ ಪ್ರವಾಸಿಗರ ತಂಗುದಾಣ ಅಂತ ಅರ್ಥ ಸಮುದ್ರದಲ್ಲಿ ಪ್ರವಾಸಿಗರಿರ್ತಾರೆ ವಿದೇಶಿ ಪ್ರವಾಸಿಗರಿರ್ತಾರೆ ಅದು ಇಡೀ ನಮ್ಮ ನಾವು ಪ್ರಪಂಚದ ಭೂಪಟವನ್ನು ನೋಡಿದಾಗ ಅಲ್ಲಿ ಮುಕ್ಕಾಲ್ಪಾಲ್ ನೀರೇ ಇರುತ್ತೆ ನೀರಲ್ಲಿ ಓಡಾಟ ಮಾಡ್ತಾ ವಿಲಾಸಿ ಜೀವನವನ್ನು ನಡೆಸುವಂಥ ಪ್ರವಾಸಿಗರ ಯಾಚಿಗಳು ಅಂತಿರುತ್ತೆ ಯಾಚಿಗಳು ಅಂದರೆ ಅದು ಸಣ್ಣ ಪ್ರಮಾಣದ ಬೋಟುಗಳು ಆ ಸಣ್ಣ ಪ್ರಮಾಣದ ಬೋಟುಗಳಲ್ಲಿ ಸುಮಾರು ಹನ್ನೆರಡು ಜನ ಪ್ರವಾಸಿಗರು ಪ್ರತಿಯೊಬ್ಬ ಪ್ರವಾಸಿಗನಿಗೆ ಇಬ್ಬರು ಪರಿಚಾರಕರು ಅವನ ಸೇವಕರು ಹೀಗೆ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಜನ ಒಂದು ಯಾಚೆಗಳಲ್ಲಿ ಇರ್ತಾರೆ ಈ ಯಾಚೆಗಳು ಬೇರೆ ಬೇರೆ ದ್ವೀಪಗಳಿಗೆ ಹೋಗಿ ನಿಲ್ಲುವುದು ಅಥವಾ ಸಮುದ್ರದಲ್ಲಿ ತಿರುಗಾಡುವುದು ಇಷ್ಟೊತ್ತಿಗೆ ಅವರಿಗೆ ಆ ಯಾಚಿನೊಳಗಡೆ ಬೇಕಾದಂಥ ಎಲ್ಲ ಐಷಾರಾಮಿ ವ್ಯವಸ್ಥೆಗಳು ಯಾಚನ ಒಳಗೂ ಇರುತ್ತೆ ಎಲ್ಲೋ ಇವರಿಗೆ ನಿಲ್ಲಬೇಕು ಎರಡು ಕಾರಣಕ್ಕೋಸ್ಕರ ಒಂದು ಬೋಟಿಗೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು ಎರಡನೇದು ಇವರಿಗೆ ಬೋಟಲ್ಲಿ ಸಮುದ್ರದ ಮಧ್ಯೆ ಇದ್ದು ಇದ್ದು ಸು ಒಂದು ರೀತಿ ಬೋರ್ ಹೊಡೆದಿರ್ತದೆ ಅದಕ್ಕೋಸ್ಕರ ಮತ್ತೆ ವಾಪಸ್ ಅವರು ಅವರು ಒಂದು ಸ್ವಲ್ಪ ಭೂಪ್ರದೇಶದಲ್ಲಿ ನಿಲ್ಲಬೇಕು ಈ ಎರಡು ಕಾರಣಕ್ಕೆ ಮರೀನಗಳನ್ನು ನಿರ್ಮಾಣ ಮಾಡ್ತಾರೆ ಮರೀನಗಳ ನಿರ್ಮಾಣ ಆಗುತ್ತೆ ಎಲ್ಲಿ ಬ್ಯಾಕ್ವಾಟರ್ಗಳಿರುತ್ತೆ ಅಥವಾ ಸುಂದರ ದ್ವೀಪಗಳು ಹತ್ತಿರ ಇಲ್ಲಿ ಭೂಪ್ರದೇಶಕ್ಕೆ ಹತ್ತಿರ ಇರುವಂಥ ಸಮುದ್ರದಲ್ಲಿರುವಂಥ ಸುಂದರ ದ್ವೀಪಗಳಿಲ್ಲದೆ ಅಲ್ಲಿ ಮರೀನಗಳ ನಿರ್ಮಾಣ ಆಗುತ್ತೆ ಈ ಮರೀನಾಗಳ ನಿರ್ಮಾಣ ಆದ ನಂತರ ಇಡೀ ದ್ವೀಪಗಳು ಮತ್ತು ಭೂಪ್ರದೇಶವನ್ನು ಕವರ್ ಮಾಡಿಕೊಂಡು ಸುತ್ತ ಬ್ರೇಕ್ ವಾಟರ್ಗಳನ್ನು ನಿರ್ಮಿಸಿ ಬೋಟುಗಳು ಒಳಹೋಗುವ ಜಾಗ ಮಾತ್ರ ಬಿಟ್ಟು ಉಳಿದೆಲ್ಲವನ್ನು ಕವರ್ ಮಾಡ್ತಾರೆ ಇದರ ಒಳಗೆ ಬೋಟುಗಳು ಬಂದ ನಂತರ ಅಲ್ಲಿ ಎರಡು ರೀತಿಯ ಕೆಲಸಗಳು ಒಂದು ಬೋಟಿಗೆ ಸಂಬಂಧಪಟ್ಟಿತ್ತು ಅದಕ್ಕೆ ಇಂಧನಗಳನ್ನು ತುಂಬಿಸುವಂಥದ್ದು ಅಥವಾ ಬೋಟನ್ನು ರಿಪೇರಿ ಮಾಡುವಂಥ ಕೆಲಸಗಳು ಅಥವಾ ಬೋಟನ್ನು ಸ್ವಚ್ಛ ಮಾಡುವಂಥದ್ದು ಅದರ ಶೌಚಾಲಯಗಳನ್ನು ಕ್ಲೀನ್ ಮಾಡುವಂಥದ್ದು ಕ್ಲೀನ್ ಮಾಡಿ ಅಲ್ಲೇ ನೀರುಗಳಲ್ಲಿ ಬಿಡುವಂಥದ್ದು ಅದರ ಕಸಕಡ್ಡಿಗಳನ್ನು ಕ್ಲೀನ್ ಮಾಡುವಂಥದ್ದು ಇತ್ಯಾದಿ ಕೆಲಸಗಳು ಒಂದು ಕಡೆ ನಡೀತಾ ಇರ್ತದೆ ಇನ್ನೊಂದು ಕಡೆ ಅಷ್ಟೊತ್ತಿಗೆ ಅದರಲ್ಲಿ ಬಂದಂಥ ಯಾರು ಈ ಶ್ರೀಮಂತ ಪ್ರವಾಸಿಗರಿದ್ದಾರೆ ಅವರು ಈ ಭೂಪ್ರದೇಶಕ್ಕೆ ಬರ್ತಾರೆ ಭೂಪ್ರದೇಶಕ್ಕೆ ಬಂದಾಗ ಅವರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಆ ಮರೀನದಲ್ಲಿರಬೇಕು ಅಂದರೆ ಅಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಫೈವ್ ಸ್ಟಾರ್ ಅಥವಾ ಸೆವೆನ್ ಸ್ಟಾರ್ ಹೋಟೆಲ್ಗಳಿರಬೇಕು ಅಲ್ಲಿ ಪಬ್ಗಳಿರಬೇಕು ಬಿಯರ್ ಪಾರ್ಲರ್ಗಳಿರಬೇಕು ಅವರಿಗೆ ಪಿಕ್ನಿಕ್ ಸ್ಪಾಟ್ಗಳಿರಬೇಕು ಗಾಲ್ಫ್ ಲಾನ್ಗಳಿರಬೇಕು ಈ ರೀತಿ ಐಷಾರಾಮ್ಯಾಗಿ ಏನೆಲ್ಲ ಕಲ್ಪನೆ ಮಾಡ್ಕೊಳ್ ಮಾಡ್ಕೊಳ್ಬಹುದು ಆ ರೀತಿಯ ಒಂದು ಬಹಳ ದೊಡ್ಡ ಒಂದು ವಿಶೇಷವಾದಂಥ ಒಂದು ನಗರದ ನಿರ್ಮಾಣ ಅಲ್ಲಿ ಅಲ್ಲಿ ಒಳಗಡೆ ಆಗುತ್ತೆ ಹಾಗಾಗಿ ಮರೀನಾ ಅಂತ ನಿರ್ಮಾಣ ಆದ ನಂತರ ಅಲ್ಲಿ ಯಾರು ಮೂಲ ಸ್ಥಳೀಯರಿದ್ದಾರೆ ಅವರು ಯಾರಿಗೂ ಅದರ ಒಳಗೆ ಪ್ರವೇಶ ಇರೋದಿಲ್ಲ ಮತ್ತು ಇವರು ಯಾರು ಹೊರಗಡೆ ಬರೋದಿಲ್ಲ ಅಲ್ಲಿಂದ ನಂತರ ಅವರ ಕೆಲಸಗಳು ಮುಗಿದ ನಂತರ ಅವರು ಅದೇ ಬೋಟನ್ನು ಹತ್ಕೊಂಡು ಮತ್ತು ಸಮುದ್ರದಲ್ಲಿ ಮುಂದಕ್ಕೆ ಹೋಗಿಬಿಡ್ತಾರೆ ಮರೀನಾ ಅನ್ನುವಂಥದ್ದು ಟೋಟಲ್ ಇಡೀ ಕಾನ್ಸೆಪ್ಟ್ ಹೇಳಿದರೆ ಮರೀನಾ ಅಂದರೆ ಹೀಗಿರುತ್ತೆ ಪಡುಕೆರೆಯನ್ನು ಏಕೆ ಆಯ್ಕೆ ಮಾಡಲಾಗಿದೆ ಜನಪ್ರತಿನಿಧಿಗಳು ಹೇಳುವ ಪ್ರಕಾರ ಪಡುಕ್ ಇಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ ಅಂತ ಮೊದಲ ಪಾಯಿಂಟ್ ಹೇಳ್ತಾರೆ ಉದ್ಯೋಗಾವಕಾಶಗಳು ಇಲ್ಲಿ ಸೃಷ್ಟಿಯಾಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಮರೀನಾ ಅಂತ ಅಂತಂದರೆ ಅದೊಂದು ಕೋಟೆ ಇದ್ದ ಹಾಗೆ ಆ ಕೋಟೆಯ ಒಳಗಡೆ ಯಾರೂ ಹೋಗುವ ಹಾಗಿಲ್ಲ ಒಳಗಡೆಯಿಂದ ಹೊರಗಡೆ ಯಾರೂ ಬರೋದಿಲ್ಲ ಹಾಗಾಗಿ ಅಲ್ಲಿ ವ್ಯವಸ್ಥೆಗಳಿರುತ್ತದೋ ಅದು ಅವರಿಗೆ ಮಾತ್ರ ಹೊರಗಿನವರು ಅಲ್ಲಿ ಹೋಗಿ ಜಾಯ್ನ್ ಆಗುವ ಹಾಗಿರೋದಿಲ್ಲ ಹಾಗಾಗಿ ಸ್ಥಳೀಯರಿಗೆ ಅದಕ್ಕೂ ಯಾವುದೂ ಸಂಬಂಧ ಇಲ್ಲ ಬದಲಾಗಿ ಅದರಿಂದ ಸ್ಥಳೀಯ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಇದು ಒಂದು ಭಾಗ ಪಡುಕರೇನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಂದರೆ ನಾನಾಗಲೇ ಹೇಳಿದಾಗ ಅವರು ಬಹಳ ಶ್ರೀಮಂತ ಪ್ರವಾಸಿಗರು ಅವ್ರು ಎಲ್ಲಿ ಹೋದರೆ ಅವರಿಗೆ ಸೌಂದರ್ಯ ಕಾಣಬೇಕು ಆ ರೀತಿ ಬಹಳ ಸುಂದರವಾಗಿರುವಂಥ ಜಾಗಗಳನ್ನು ಅವ್ರು ಆಯ್ಕೆ ಮಾಡಿಕೊಳ್ತಾರೆ ಹಾಗೆ ನಾವು ಇಡೀ ನಾವು ಜಲ ಪ್ರದೇಶಗಳಲ್ಲಿ ನೋಡಿದರೆ ಪಡುಕರೆ ಅನ್ನುವಂಥದ್ದು ಬಹಳ ಸುಂದರವಾದಂಥ ಒಂದು ಪ್ರದೇಶ ನೀವು ಮಲ್ಪೆ ಪಟ್ಟಣಕ್ಕೆ ಬಂದರೆ ಅಲ್ಲೇ ಒಂದು ನದಿಯನ್ನು ದಾಟಿದರೆ ಈಗ ಸೇತುವೆ ಮಾಡಿದಾರೆ ಆ ಸೇತುವೆಯನ್ನು ದಾಟಿಕೊಂಡು ನಾವು ಒಳಗಡೆ ಹೋದರೆ ಬಹಳ ಸುಂದರವಾದ ಒಂದು ಊರಿಗೆ ನಾವು ಕಾಲಿಡ್ತೀವಿ ಪೂರ್ತಿ ಊರಿನ ತುಂಬ ತೆಂಗಿನ ಮರಗಳಿದೆ ಒಂದು ಕಡೆಯಲ್ಲಿ ಪಾಪನಾಶಿನಿ ಹೊಳೆ ಇದೆ ಇನ್ನೊಂದು ಕಡೆ ಸಮುದ್ರ ಇದೆ ಮೂರು ಕಡೆ ನೀರು ಸುತ್ತುವರೆದಿದೆ ಒಂದು ಕಡೆ ಮಾತ್ರ ಭೂಪ್ರದೇಶ ಇರುವಂಥದ್ದು ಪರ್ಯಾಯ ದ್ವೀಪ ಅಂತ ಹೇಳ್ತಾರೆ ಅಲ್ಲಿನ ಜನ ಸಾಂಪ್ರದಾಯಿಕ ಮೀನುಗಾರಿಕೆಯಿಂದ ಹಿಡಿದು ಇವತ್ತಿನ ಯಾಂತ್ರಿಕ ಮೀನುಗಾರಿಕೆಯವರೆಗೆ ಒಟ್ಟು ಮೀನುಗಾರಿಕೆಯನ್ನು ಹೆಚ್ಚು ನಂಬಿಕೊಂಡಿರುವಂಥ ಜನರು ಹಾಗಂತ ಅಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದಿರುವಂಥ ಎಲ್ಲರೂ ಇದ್ದಾರೆ ಆದರೆ ಮೂಲ ಅವರ ಕಸುಬು ಏನು ಅಂತ ಕೇಳಿದರೆ ಮೀನುಗಾರಿಕೆ ಒಳ್ಳೆಯ ಸಂಸ್ಕೃತಿ ಇರುವಂಥ ಪ್ರದೇಶ ಪಡುಕೆರೆಯ ಪಶ್ಚಿಮ ಭಾಗದಲ್ಲಿ ಸಮುದ್ರ ಇದೆ ಸಮುದ್ರದ ಸ್ವಲ್ಪ ಕೂಗಳತೆಯ ದೂರದಲ್ಲಿ ಬಹಳ ಸುಂದರ ದ್ವೀಪಗಳು ಕಾಣುತ್ತೆ ಹತ್ತಿರದಲ್ಲಿದೆ ಬಹಳ ಸುಂದರವಾದ ದ್ವೀಪಗಳಿದೆ ಅದರಲ್ಲಿ ಪ್ರಮುಖವಾದದ್ದು ಅಲ್ಲಿ ಒಂದು ಮಲ್ತಿ ದಾಂಡಿ ಕೋಟೆ ಅಂತ ಅಲ್ಲಿ ಊರಿನವರು ಹೆಸರಿಟ್ಟಿರುವಂಥದ್ದು ಒಂದೊಂದಕ್ಕೆ ಒಂದೊಂದು ಬೇರೆ ಬೇರೆ ಕಾರಣಗಳಿದೆ ಆ ಥರ ಹೆಸರಿಟ್ಟಿದ್ದಾರೆ ಹತ್ತಿರದಲ್ಲಿರುವಂಥದ್ದು ಆ ದ್ವೀಪಗಳಿಗೆ ನಾವು ಹೋದರೆ ವಾಪಸ್ ಬರೋದಕ್ಕೆ ಮನಸ್ಸಾಗೋದಿಲ್ಲ ಆ ರೀತಿಯ ಬಹಳ ಸುಂದರವಾದ ಪ್ರದೇಶ ಇದನ್ನು ನೋಡಿ ಇದರ ಸೌಂದರ್ಯವನ್ನು ನೋಡಿ ಇದನ್ನು ಊರಿನವರಿಗಲ್ಲ ವಿದೇಶಿಯರಿಗೆ ಇದರ ಸೌಂದರ್ಯವನ್ನು ನಾವು ಮಾರಬೇಕು ಅಂತ ಹೊರಟಿರುವಂಥ ಇದು ಕನಸು ಇದು ಅದಕ್ಕೋಸ್ಕರ ಮರಿನ ನಿರ್ಮಾಣ ಆಗ್ತಾ ಇದೆ ಮತ್ತು ಅದಕ್ಕೆ ಅದಕ್ಕೋಸ್ಕರ ಪಡುಕೆರೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ವಿನಃ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ ಅಂತ ಜನರನ್ನು ನಂಬಿಸೋದಕ್ಕೆ ಮಾಡಿರುವಂಥ ವಿಚಾರ ಅದು ಕೊಚ್ಚಿಯಲ್ಲಿದೆ ಆದರೆ ಇಲ್ಲಿ ಏಕೆ ಬೇಡ ಕೊಚ್ಚಿಯಲ್ಲಿದೆ ಇಲ್ಲಿ ಯಾಕೆ ಬೇಡ ಅಂತ ಹೇಳಿ ಹೇಳುವುದಕ್ಕಿಂತ ಹೆಚ್ಚು ನಾವು ಒಂದು ಸಲ ಭಾರತ ನಕ್ಷೆಯನ್ನು ಗಮನಿಸಿದರೆ ಗುಜರಾತಿಂದ ಪಶ್ಚಿಮ ಬಂಗಾಳದವರೆಗೆ ನಮ್ಮ ದೇಶ ಸುತ್ತ ಮುಕ್ಕಾಲ್ ನೀರೇ ಇರೋದು ಹಾಗೆ ಗುಜರಾತಿಂದ ಪಶ್ಚಿಮ ಬಂಗಾಳದವರೆಗೆ ನೋಡಿದರೆ ಒಂದು ಕಡೆ ನಾವು ಹೇಳುವ ರತ್ನಾಕರ ಅಥವಾ ಇವತ್ತು ಹೇಳುವಂಥ ಅರಬಿ ಸಮುದ್ರ ಇನ್ನೊಂದು ಕಡೆ ಮಹೋದತಿ ಅಥವಾ ಬಂಗಾಲ್ ಕೊಲ್ಲಿ ಅಂತ ಹೇಳ್ತೀವಿ ಈ ಎರಡೂ ಸಮುದ್ರಗಳಲ್ಲಿ ನಾವು ಒಟ್ಟು ಮಾಡಿದರೆ ಸಾವಿರಕ್ಕಿಂತ ಹೆಚ್ಚು ದ್ವೀಪಗಳಿದೆ ಇಷ್ಟೂ ದ್ವೀಪಗಳಿದ್ದಾಗಲೂ ಕೂಡ ಕೊಚ್ಚಿಯಲ್ಲಿ ಮಾತ್ರ ಇದೆ ಯಾಕೆ ಅಂತ ಪ್ರಶ್ನೆ ಮಾಡಿಕೊಳ್ಬೇಕು ಪ್ರಶ್ನೆಯೂ ಉಲ್ಟಾ ಮಾಡ್ಕೊಳ್ಬೇಕು ಕೊಚ್ಚಿಯಲ್ಲಿ ಮಾತ್ರ ಇದೆ ಬೇರೆ ಎಲ್ಲೂ ಮಾಡಲಿಲ್ಲ ಗೋವಾ ಅಷ್ಟು ದೊಡ್ಡ ಟೂರಿಸ್ಟ್ ಸ್ಪಾಟ್ ಅದು ಅಲ್ಲೂ ಕೂಡ ಮರೀನವನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಜನ ವಿರೋಧ ಮಾಡಿದ್ದಾರೆ ಮುಂಬೈನಲ್ಲಿ ಮಾಡಲಿಕ್ಕೆ ಹೋಗಿದ್ದಾರೆ ಅಲ್ಲಿನ ಪರಿಸರವಾದಿಗಳು ಒಂದು ಕಾ ಒಳ್ಳೆ ಕಾರಣ ಕೊಟ್ಟಿದ್ದಾರೆ ಪಕ್ಷಿಗಳು ವಲಸೆ ಬರುವುದು ಇದರಿಂದ ವಲಸೆ ಬರೋದಕ್ಕೆ ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಮುಂಬೈನ ಜನ ಅದನ್ನು ವಿರೋಧ ಮಾಡಿದ್ದಾರೆ ಹೀಗೆ ಮಾಡಲಿಕ್ಕೆ ತುಂಬ ಕಡೆ ಮಾಡೋದಕ್ಕೆ ಹೋಗಿದ್ದಾರೆ ಆದರೆ ಕೊಚ್ಚಿ ಬಿಟ್ಟು ಇನ್ನೆಲ್ಲೂ ಇದನ್ನು ಮಾಡಲಿಕ್ಕೆ ಬಿಟ್ಟಿಲ್ಲ ಅನ್ನುವಂಥದ್ದು ನಿಜಕ್ಕೂ ನಾವು ಯೋಚನೆ ಮಾಡಬೇಕು ಯಾಕಾಗಿಲ್ಲ ಕೊಚ್ಚಿ ಬಿಟ್ಟು ಉಳಿದೆಲ್ಲ ಕಡೆ ಅಂತಂದರೆ ಇದರಲ್ಲಿ ಸಮಸ್ಯೆ ಇದೆ ಅಂತ ಉಳಿದವರಿಗೆ ಗೊತ್ತಾಗಿದೆ ಅದಕ್ಕೆ ಕೊನೆಗೆ ಈಗ ಇಲ್ಲಿ ಪಡುಕೆರೆಗೆ ಬಂದರೆ ಇಲ್ಲಿ ಸ್ವಲ್ಪ ಮೀನುಗಾರರು ಮಾತ್ರ ಇರೋದು ಹಾಗಾಗಿ ಇವರನ್ನು ಸ್ವಲ್ಪ ಸಣ್ಣ ಸಣ್ಣ ಮಾತುಗಳಿಂದ ಮರಳು ಮಾಡಬಹುದು ಅನ್ನುವಂಥ ಉದ್ದೇಶ ಇದ್ದಿರಬಹುದು ಅಂತ ನನಗನ್ಸೋದು ಬೇರೆ ಏನಾದರೂ ಕಾರಣಗಳಿವೆ ಖಂಡಿತ ಇದೆ ಒಂದು ಈಗ ಇದರಿಂದ ಕೇವಲ ಪಡುಕೆರೆಗೆ ಹಾನಿಯಾಗುತ್ತೆ ಉದ್ಯೋಗ ಉದ್ಯೋಗಾವಕಾಶಗಳು ಸಿಗೋದಿಲ್ಲ ಅನ್ನುವಂಥದ್ದು ಒಂದು ಭಾಗ ಆದರೆ ಇದರಿಂದ ಈಗ ಮರೀನ ಮಾಡಲಿಕ್ಕೆ ಯೋಚನೆ ಮಾಡಿದ್ದಾರೆ ಅದರ ಪಕ್ಕದಲ್ಲೇ ಭಾ ಭಾರತದಲ್ಲ ಏಷ್ಯಾದ ಬಹಳ ದೊಡ್ಡ ಸರ್ವ ಋತು ಬಂದರು ಅಂತ ಹೇಳುವಂಥ ಮಲ್ಪೆ ಇರುವಂಥದ್ದು ಸರ್ವ ಋತು ಬಂದರು ಅಂತಂದರೆ ಈ ಬಂದರಿನೊಳಗೆ ಯಾವುದೇ ನೀವು ಯಾವುದೇ ಸಮಯದಲ್ಲಿ ನೀವು ಆ ಬಂದರ್ನ ಒಳಗೆ ಬರ್ಬೋದು ಒಳಗಿನಿಂದ ಹೊರಗಡೆ ಹೋಗ್ಬೋದು ಇದು ಏಷ್ಯಾದಲ್ಲಿ ಇರುವಂಥ ಒಂದೇ ಒಂದು ಬಂದರು ಇದು ಆ ರೀತಿಯ ಬಂದರು ಯಾಕಂದರೆ ಅದು ಬ ಪ್ರಕೃತಿ ನಿರ್ಮಿತ ಬಂದರು ಅದು ಅಲ್ಲಿನ ನೀರು ಅಳಿವೆಯಿಂದ ಹೊರಗೆ ಹೋಗುವಾಗ ಮೂರು ಭಾಗಗಳಲ್ಲಿ ಪಾಲಾಗತ್ತೆ ಎಡಕ್ಕೆ ಹೋಗ್ತದೆ ಬಲಕ್ಕೆ ಹೋಗ್ತದೆ ಹಾಗೆ ಮಧ್ಯದಲ್ಲೂ ಪಾಲಾಗ್ತದೆ ಹಾಗೆ ನೀರು ಹೊರಗೆ ಹೋಗುವಾಗ ಮೂರು ದಿಕ್ಕಿಗೆ ಪಾಲಾಗೋದ್ರಿಂದ ನೀರಿನ ಕರೆಂಟ್ ಅಂತ ನಾವು ಏನು ಹೇಳ್ತೀವಿ ಅದು ಆ ಒತ್ತಡ ಕಡಿಮೆ ಆಗ್ತದೆ ಹಾಗಾಗಿ ಬೋಟುಗಳು ಸಲೀಸಾಗಿ ಯಾವುದೇ ಸಮಯದಲ್ಲೂ ಒಳಗೆ ಹೊರಲಿಲ್ಲ ಈವನ್ ಮಳೆಗಾಲದಲ್ಲೂ ಸಹ ಅಷ್ಟು ರಭಸ ಸಮುದ್ರ ಇದ್ದಾಗಲೂ ಇಲ್ಲಿ ಮೀನುಗಾರಿಕೆ ನಡೆಯುತ್ತದೆ ಬೇರೆ ಬಂದರುಗಳಲ್ಲಿ ಅದು ಆಗೋದಿಲ್ಲ ಹಾಗಾಗಿ ಇದು ಇಲ್ಲಿ ಇವರೇನು ಮಾಡುತ್ತಾರೆ ಒಂದು ಕಡೆ ಹೀಗೆ ಅಳುವೆ ಇರುವುದನ್ನು ಒಂದು ಕಡೆಯಲ್ಲಿ ಪೂರ್ತಿ ಬಂದ್ ಮಾಡಿಬಿಡ್ತಾರೆ ಆಗೋದಾದರೆ ಒಂದು ಕಡೆ ಬಂದ್ ಮಾಡಲೇಬೇಕು ಬಂದ್ ಮಾಡಿದಾಗ ಎಡಕ್ಕೆ ಹೋಗುವಂಥ ನೀರು ನಿಂತು ಹೋಗ್ತದೆ ಎಡಕ್ಕೆ ಹೋಗುವ ಆ ಎಲ್ಲ ಫೋರ್ಸ್ಗಳು ಎರಡು ಕಡೆ ಡ ಎರಡು ಎರಡೂ ಎರಡೇ ಕಡೆಗೆ ಬಂದಾಗ ನಿಮಗೆ ಅಲ್ಲಿ ಆ ಒತ್ತಡ ಜಾಸ್ತಿ ಆಗುತ್ತೆ ನೀರಿನ ಒಳಹರಿವು ಹೆಚ್ಚಾಗಿ ಬೋಟುಗಳು ಒಳ ಹೊರ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದು ಮೀನುಗಾರಿಕೆಗೆ ಬಹಳ ದೊಡ್ಡ ತೊಂದರೆ ಒಂದು ಎರಡನೇದು ಈ ಬ್ರೇಕ್ ವಾಟರನ್ನು ಮುಂದಕ್ಕೆ ತಗೊಂಡು ಹೋದಾಗ ಈಗ ಇದು ತಟದಲ್ಲಿದೆ ಇದನ್ನೇ ಮುಂದಕ್ಕೆ ತಗೊಂಡು ಹೋಗಿ ಅಲ್ಲಿ ಹಾಕಿದರೆ ಆ ಮಧ್ಯಭಾಗದಲ್ಲೇ ಮರಳಿನ ರಾಶಿ ಬೀಳಲಿಕ್ಕೆ ಪ್ರಾರಂಭ ಆಗ್ತದೆ ಅದು ಬೋಟುಗಳು ಒಳ ಬರಲಿಕ್ಕೆ ಆಗೋದಿಲ್ಲ ಇದು ಮೀನುಗಾರಿಕೆಗೆ ಎರಡನೇ ತೊಂದರೆ ಮೂರನೇದೇನು ಅಂತ ಕೇಳಿದರೆ ವಿದೇಶಿಗರು ಆ ಮರೀನದ ಸುತ್ತಮುತ್ತ ಒಂದಷ್ಟು ದೂರದಲ್ಲಿ ಫ್ಲೋಟಿಂಗ್ ಒಂದಷ್ಟು ವಸ್ತುಗಳನ್ನು ಹಾಕಿರ್ತಾರೆ ತೇಲುವಂಥ ವಸ್ತುಗಳನ್ನು ಹಾಕಿರ್ತಾರೆ ಅದು ಅವರು ಬೌಂಡ್ರಿ ಆ ಬೌಂಡ್ರಿಯ ಒಳಗೆ ಯಾವುದೇ ಬೋಟುಗಳು ಬರಲಿಕ್ಕಿಲ್ಲ ಬಂದರೆ ಅವರು ಏನು ಮಾಡಿದರೂ ನಾವು ಅವರಿಗೆ ಏನೂ ಮಾಡುವ ಹಾಗಿಲ್ಲ ಯಾಕೆಂದರೆ ಇಂಟರ್ನ್ಯಾಷನಲ್ ಲಾ ಪ್ರಕಾರ ನಾವು ಅವರಿಗೆ ಹೊಡೆಯೋ ಹಾಗಿಲ್ಲ ಅಥವಾ ಏನೇ ಮಾಡೋ ಹಾಗಿಲ್ಲ ಅವರ ಅಕಸ್ಮಾತ್ ನಮ್ಮ ಬೋಟಿಗೇನಾದರೂ ಹಾನಿ ಮಾಡಿದರೆ ನಾವು ಏನು ಮಾಡೋ ಹಾಗಿಲ್ಲ ಇದು ಸುವರ್ಣ ತ್ರಿಭುಜ ಅನ್ನೋ ಒಂದು ಬೋಟಿನ ಕಥೆ ನಾವೆಲ್ಲ ಕೇಳಿರ್ಬೋದು ಇವತ್ತಿನವರೆಗೆ ಅದು ಏನಾಯಿತು ನಮ್ಗೆ ಗೊತ್ತೇ ಇಲ್ಲ ಈ ರೀತಿಯ ಮತ್ತು ಬಂದರಿನಲ್ಲಿ ಯಾವುದೇ ಸಮಯದಲ್ಲಿ ಬೋಟುಗಳು ಒಳಗೆ ಹೊರಗೆ ಹೋಗ್ತಾ ಇರಿ ಇದಕ್ಕೆ ಸಮಯ ಇರೋದಿಲ್ಲ ಕೆಲವು ಸಲ ಬೆಳಗ್ಗೆ ಒಂದು ಗಂಟೆಗೆ ಹೋಗ್ತಾರೆ ಎರಡು ಗಂಟೆಗೆ ಹೋಗ್ತಾರೆ ನಾಲ್ಕು ಗಂಟೆಗೆ ಹೋಗ್ತಾರೆ ರಾತ್ರಿ ಹೊರಡ್ತಾರೆ ಯಾವುದೋ ಹೊತ್ತಿಗೆ ವಾಪಸ್ ಬರ್ತಾರೆ ಟೈಮಿಂಗ್ ಇರೋದಿಲ್ಲ ಆದರೆ ಇದೇ ಸಮಯಕ್ಕೆ ಮರೀನಕ್ಕೆ ಬೋಟುಗಳು ಬರುವಾಗ ನಮ್ಮ ಬೋಟಿಗೆ ಇದು ಅಡ್ಡ ಆಗುತ್ತೆ ಅಂತಂದರೆ ಈ ಬೋಟು ಯಾರು ವಿದೇಶಿಗರ ಬೋಟಿದೆ ಅದು ಹೋಗುವ ಹೊರಗೆ ಇವರು ನಿಲ್ಲಬೇಕೇ ಹೊರತು ನಮ್ಮವರಿಗೆ ಮೊದಲ ಪ್ರಾಶಸ್ತ್ಯ ಖಂಡಿತ ಇರೋದಿಲ್ಲ ಯಾವುದೇ ದೃಷ್ಟಿಯಿಂದ ನೋಡಿದರೂ ಇದು ಮೀನುಗಾರಿಕೆಗೆ ಬಹಳ ತೊಂದರೆ ಇದು ಒಂದು ಭಾಗ ಎರಡನೇದು ಇಲ್ಲಿ ನಾವು ಭಾರತ ಅಂದರೆ ಮೊದಲಿನಿಂದ ಭಾರತದ ಒಂದು ಶಕ್ತಿ ಯಾವುದು ಅಂತ ಕೇಳಿದರೆ ಒಂದು ಪ್ರಕೃತಿ ಒಂದು ಸಂಸ್ಕೃತಿ ಇನ್ನೊಂದು ಅಧ್ಯಾತ್ಮ ಈ ಮೂರು ಸಂಗತಿ ಈ ಮೂರೂ ಸಂಗತಿಗಳನ್ನು ನಾವು ತಗೊಂಡಾಗ ಇದಕ್ಕೆ ಬಹಳ ದೊಡ್ಡ ಹೊಡೆತ ಮರೀನದಿಂದ ಆಗುತ್ತೆ ಪಡುಕೆರೆಗೆ ವಿಶೇಷವಾಗಿ ಗಮನಿಸಿದಾಗ ಪಡುಕೆರೆ ಮತ್ತು ಮಲ್ಪೆಯ ಭಾಗಕ್ಕೆ ಪರಿಸರಕ್ಕೆ ಏನು ತೊಂದರೆ ಅಂತ ಕೇಳ್ಬೋದು ಮೊನ್ನೆ ಇವರು ಜನಪ್ರತಿನಿಧಿಗಳು ಅಥವಾ ಜಿಲ್ಲಾಧಿಕಾರಿಗಳು ಹೇಳುವಾಗ ಸುಮಾರು ನಾಲ್ಕು ಸಾವಿರ ನೌಕೆಗಳು ಬಂದು ಹೋಗುವಷ್ಟು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ ನಾಲ್ಕು ಸಾವಿರ ನೌಕೆಗಳು ಅಂತಂದಾಗ ನಾವು ಲೆಕ್ಕ ಹಾಕ್ಬೋದು ಒಂದರಲ್ಲೇ ನಲವತ್ತು ಜನ ಅಂತಂದರೆ ಎಷ್ಟು ಸಾವಿರ ಜನ ಬಂದು ಹೋಗ್ತಾರೆ ಅಷ್ಟು ಸಾವಿರ ಜನ ಬಳಸಿ ಬಳಸುವಂಥ ಪ್ಲಾಸ್ಟಿಕ್ಗಳು ಆ ಕಸ ಇದನ್ನೆಲ್ಲಿ ಎಲ್ಲಿ ಹಾಕ್ತಾರೆ ಈಗಾಗಲೇ ಉಡುಪಿ ನಗರದಲ್ಲಿ ಕಸವನ್ನು ಎಲ್ಲಿ ಹಾಕೋದು ಅದು ಕಸ ಹಾಕುವಂಥ ಜಾಗ ಈ ಈಗಾಗಲೇ ತಾಜ್ಮಹಲ್ಗಿಂತ ಎತ್ತರ ಹೋಗ್ತಾ ಇದೆ ಅದು ಇನ್ನು ಇವರು ಯಾರೋ ವಿದೇಶಿಗರು ನಮಗೆ ಅವಶ್ಯಕತೆ ಇಲ್ಲ ಅವರೆಲ್ಲೋ ಹೋಗ್ತಾ ಇರ್ತಾರೆ ಸಮುದ್ರದಲ್ಲಿ ಅವರನ್ನು ಹತ್ತಿರ ಕರೆದು ಬನ್ನಿ ನಿಮ್ಮ ಕಸ ಎಲ್ಲ ನಮಗೆ ಕೊಡಿ ಇಲ್ಲಿ ಹತ್ರ ಅಂತ ಮಾಡಿಕೊಳ್ಳುವ ವ್ಯವಸ್ಥೆ ಇದು ಇದು ಒಂದು ಭಾಗ ಆದರೆ ಉಡುಪಿ ನಗರದಲ್ಲಿ ಇವತ್ತಿಗೂ ಶೌಚಾಲಯದ ತ್ಯಾಜ್ಯವನ್ನು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡುವಂಥ ವ್ಯವಸ್ಥೆ ಇವತ್ತು ಉಡುಪಿ ನಗರದಲ್ಲಿ ಇಲ್ಲ ಯಾಕಂದರೆ ಅದು ನಿರ್ವಹಣೆ ಇಲ್ಲದೆ ಅದರಿಂದ ಒಂದು ನದಿಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಇಂದ್ರಾಣಿ ಅನ್ನುವಂಥ ನದಿಯನ್ನು ಹಾಳು ಮಾಡಿದ್ದಾರೆ ಈ ತ್ಯಾಜ್ಯವನ್ನು ತಗೊಂಡೋಗಿ ಅದಕ್ಕೆ ಸುರಿತಾ ಇದ್ದಾರೆ ಯಾಕಂದರೆ ಇವರ ಹತ್ರ ವ್ಯವಸ್ಥೆ ಇಲ್ಲ ಇನ್ನು ಅವರದ್ದು ನಾಲ್ಕು ಸಾವಿರ ನೌಕೆಗಳು ಬಂದಾಗ ಅದನ್ನೆಲ್ಲಿ ಹಾಕ್ತಾರೆ ಇವರು ಇದು ಒಂದು ಸಮಸ್ಯೆ ನೀವು ಆ ದೃಷ್ಟಿಯಿಂದ ನೋಡಿದಾಗ ಪರಿಸರಕ್ಕೆ ಬಹಳ ದೊಡ್ಡದು ಇನ್ನೂ ಅಷ್ಟು ನೌಕೆಗಳು ಬರುವಾಗ ಅದರ ಹೊಗೆ ಡೀಸಿಲ್ ಹಾಕಿ ಬರುವಂಥದ್ದು ಹೊಗೆ ಎಷ್ಟು ಅಲ್ಲಿ ಪರಿಸರವನ್ನು ಹಾಳು ಮಾಡಬಹುದು ಅಂತ ನೀವು ಯೋಚನೆ ಮಾಡ್ಬೋದು ಇತ್ತೀಚೆಗೆ ಲಾಕ್ಡೌನ್ ಸಮಯದಲ್ಲಿ ಒಂದು ಸಂಗತಿ ನಮ್ಮ ಗಮನಕ್ಕೆ ಬಂತು ಪಂಜಾಬ್ನ ಜಲಂಧರ್ನಲ್ಲಿ ಅಲ್ಲಿಂದ ಸುಮಾರು ಇನ್ನೂರು ಕಿಲೋಮೀಟ್ರ್ ದೂರದ ಹಿಮಾಲಯ ಕಾಣಿಸ್ಲಿಕ್ಕೆ ಶುರುವಾಯಿತು ಸುಮಾರು ಐವತ್ತು ವರ್ಷಗಳಿಂದ ಅದು ಕಂಡಿರಲಿಲ್ಲ ಇನ್ನೂರು ಕಿಲೋಮೀಟ್ರ್ ದೂರದ ಹಿಮಾಲಯ ಕಾಣುತ್ತೆ ಐವತ್ತು ವರ್ಷಗಳಿಂದ ಕಂಡಿಲ್ಲ ಅಂತಂದರೆ ನಾವು ಅಷ್ಟು ಹೊಗೆಯ ಪದರವನ್ನು ಮಧ್ಯದಲ್ಲಿ ಬಿಡಿಸಿದ್ವಿ ಹೊಗೆಯ ಧೂಳು ಎಲ್ಲವೂ ಇತ್ತು ನಾವು ಹೋಗಿ ಮನೆಯಲ್ಲಿ ಕೂತ್ವಿ ನಮ್ಮ ವಾಹನಗಳು ಮನೆಯಲ್ಲಿತ್ತು ಆಗ ಆ ಪರಿಸರ ಸ್ವಚ್ಛವಾಯಿತು ಅಷ್ಟು ದೂರದ್ದು ಕಾಣಲಿಕ್ಕೆ ಪ್ರಾರಂಭ ಆಯಿತು ಇಲ್ಲಿ ಈ ನೌಕೆಗಳು ಬಂದರೆ ಮತ್ತೆ ವಾಪಸ್ ನಮಗೆ ಈಗ ಅಲ್ಲಿ ದ್ವೀಪಗಳೆಲ್ಲ ದೂರ ದೂರದ ದ್ವೀಪಗಳು ಕಾಣುತ್ತೆ ಎಲ್ಲವೂ ಬಹಳ ಸ್ವಚ್ಛವಾಗಿದೆ ಇವರೆಲ್ಲರೂ ಆ ಪರಿಸರವನ್ನು ಹಾಳು ಮಾಡೋದು ಖಂಡಿತ ಹಾಗಾಗಿ ಪರಿಸರ ಪ್ರಕೃತಿ ಹಾಳಾಗುತ್ತೆ ಎರಡನೇದು ನನ್ನ ಸಂಸ್ಕೃತಿ ಅಂತ ಹೇಳುವಂಥದ್ದು ಅವರು ಬರುವಾಗ ಸಹಜವಾಗಿ ಹಿಂದಿನ ಒಂದು ಘಟನೆಯನ್ನು ಉಲ್ಲೇಖ ಮಾಡಬೇಕು ಅಲ್ಲೇ ಪಕ್ಕದ ಪಾರ ದ್ವೀಪ ಈಗೆಲ್ಲರೂ ಅದನ್ನು ಸೈಂಟ್ ಮೇರೀಸ್ ಅಂತ ಕರೀತಾರೆ ಅಲ್ಲಿ ಒಂದು ರೇವ್ ಪಾರ್ಟಿ ಅಂತ ನಡೆಯಿತು ಎಲ್ಲ ವಿದೇಶಿಗರು ಹೋದರು ಒಂದು ಎರಡು ಮೂರು ದಿನ ಡ್ರಗ್ಸ್ಗಳಲ್ಲಿ ಮುಳುಗಿಬಿಟ್ರು ಊರಿನ ಜನ ಎಲ್ಲ ವಿರೋಧ ಮಾಡಿದರು ಅದಕ್ಕೆ ಅಲ್ಲಿ ಮೂರು ದಿನ ನಡೆದಿರುವಂಥ ಉತ್ಸವ ಅದು ಉತ್ಸವ ಅಂತ ಅವ್ರು ಕೊಟ್ಟಿರೋ ಹೆಸರು ಮೂರು ದಿನ ಅಲ್ಲಿ ಕಾರ್ಯಕ್ರಮಗಳು ನಡೆದಿದೆ ಇವರು ಅದರಲ್ಲೇ ಮುಳುಗಿ ಹೋದರು ಊರಿನ ಜನ ಎಲ್ಲ ವಿರೋಧ ಮಾಡ್ತಾರೆ ಆಮೇಲೆ ಅದನ್ನು ಮಾಡಿದವರು ಅದಕ್ಕೆ ಕ್ಷಮೆ ಕೇಳ್ತಾರೆ ಮೂರು ದಿನ ನಡೆದಕ್ಕೆ ನಡೆದಿದ್ದಕ್ಕೆ ಇಲ್ಲಿನ ಜನ ಅದನ್ನು ವಿರೋಧ ಮಾಡಿದ್ದಾರೆ ಮರಿನ ಆಯಿತು ಅಂತಂದರೆ ಅದೇ ಪ್ರವಾಸಿಗರು ಬರೋದು ವರ್ಷ ಪೂರ್ತಿ ಇವರು ಅದನ್ನೇ ಮಾಡ್ತಾರೆ ಆ ಜಾಗದಲ್ಲಿ ಬಂತು ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಪ್ರ ಪಡುಕರೆ ಅನ್ನುವಂಥದ್ದೊಂದು ಬಹಳ ಒಂದು ವಿಶಿಷ್ಟ ಸಂಸ್ಕೃತಿ ಇರುವಂಥ ಪ್ರದೇಶ ಅಲ್ಲಿವರು ಬಂದು ಅದೇ ಮಾದಕ ಡ್ರಗ್ಸ್ಗಳು ಇದನ್ನೆಲ್ಲ ತಂದು ಅದನ್ನು ಹಾಳು ಮಾಡುವುದು ಖಂಡಿತ ಹಾಗಾಗಿ ಸಂಸ್ಕೃತಿನೂ ಹಾಳಾಗುತ್ತೆ ಇನ್ನೂ ಆಧ್ಯಾತ್ಮ ವಿವೇಕಾನಂದರು ಹೇಳಿದ ಹಾಗೆ ಭಾರತದ ಆತ್ಮ ಅಂದರೆ ಅದು ಆಧ್ಯಾತ್ಮದಲ್ಲಿರೋದು ಅಂತ ಏನು ಆಧ್ಯಾತ್ಮ ಅಂದರೆ ಏನು ಅಂತ ಕೇಳಿದರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಒಬ್ಬ ಕಲ್ಲನ್ನು ಪೂಜೆ ಮಾಡ್ತಾನೆ ಒಬ್ಬ ನೀರನ್ನು ಪೂಜೆ ಮಾಡ್ತಾನೆ ಒಬ್ಬ ಗೋವನ್ ಪೂಜೆ ಮಾಡೋದು ಒಬ್ಬೊಬ್ಬರದ್ದು ಒಂದೊಂದು ರೀತಿ ಈ ಮೂರು ನಾನು ಪ್ರಾರಂಭದಲ್ಲಿ ಹೇಳಿದ ಮೂರು ದ್ವೀಪಗಳಲ್ಲಿ ಮಲ್ತಿ ಅನ್ನೋ ದ್ವೀಪದಲ್ಲಿ ಒಂದು ವಿಶೇಷ ಶಕ್ತಿ ಇದೆ ಅದು ಪ್ರಾರಂಭದಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಲೆಲ್ಲ ಹೋಗಿ ಮೀನುಗಾರರು ಮೊದಲೆಲ್ಲ ಪೂಜೆ ಮಾಡ್ತಾಯಿದ್ರು ಯಾವ ಶಕ ಒಂದು ನಾಗನ ಇದಕ್ಕೆ ಬಹಳ ಹಿಂದಿನಿಂದ ಪೂಜೆ ಮಾಡ್ತಾಯಿದ್ರು ಆದರೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಮಲ್ಪೆ ಪಕ್ಕದಲ್ಲಿ ಕೊಡವೂರು ಶಂಕರನಾರಾಯಣ ದೇವಸ್ಥಾನ ಅಂತ ಇದೆ ಅಲ್ಲೊಂದು ಅಷ್ಟಮಂಗಲ ಪ್ರಶ್ನೆ ಆಯಿತು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನು ಬಂತು ಅಂತ ಕೇಳಿದರೆ ದೇವಸ್ಥಾನದಲ್ಲೊಂದು ದುರ್ಗೆಯ ಗುಡಿ ಇದೆ ಅವರು ಹೇಳ್ತಾರೆ ಈ ಗುಡಿಗೆ ಶಕ್ತಿ ಬಂದಿರೋದು ಆ ದ್ವೀಪದಲ್ಲಿರುವಂಥ ದುರ್ಗೆಯ ಸಾನ್ನಿಧ್ಯದಿಂದ ಅಂತ ಹೇಳ್ತಾರೆ ಅಷ್ಟಮಂಗಲದಲ್ಲಿ ಬಂದಿರೋದು ಮಾತ್ರ ಅಲ್ಲ ಆ ದುರ್ಗೆಯ ಸಾನ್ನಿಧ್ಯದಿಂದ ಪಕ್ಕದಲ್ಲಿ ಇನ್ನೊಂದು ಕನ್ನರ್ಪಾಡಿ ಅಂತ ಒಂದು ದೇವಸ್ಥಾನ ಇದೆ ದುರ್ಗಾಪರಮೇಶ್ವರ ದೇವಸ್ಥಾನ ಆ ರೀತಿಯ ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲವೂ ಶಕ್ತಿ ಏಕೆ ಅಂದರೆ ಅದು ದುರ್ಗೆಯ ಸಾನ್ನಿಧ್ಯ ಮೂಲ ಇರೋದು ಅಲ್ಲಿ ಅಂತ ಹೇಳಿದ್ದಾರೆ ಹಾಗಾಗಿ ಆನಂತರ ಅಂತೂ ಪ್ರತಿ ಮಕರ ಸಂಕ್ರಾಂತಿಗೆ ಅಲ್ಲಿ ಬಹಳ ದೊಡ್ಡ ವಿಶೇಷ ಪೂಜೆ ನಡೆದಿದೆ ಮೊನ್ನೆ ಜನವರಿಯಲ್ಲೂ ಹದಿನಾಲ್ಕಕ್ಕೆ ಅಲ್ಲಿ ಒಳ್ಳೆಯ ವಿಶೇಷ ಪೂಜೆಗಳೆಲ್ಲ ನಡೆದಿದೆ ಒಂದು ಒಳ್ಳೆಯ ಧಾರ್ಮಿಕ ಭಾವನೆಯಿಂದ ಜನ ಅಲ್ಲಿಗೆ ಹೋಗ್ತಾರೆ ಇದೆಲ್ಲ ಭಾವನೆಗಳಿಗೆ ಅಂದರೆ ಅದು ಪ್ರಕೃತಿಗೆ ಸಂಸ್ಕೃತಿಗೆ ಮತ್ತು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಎಲ್ಲದಕ್ಕೂ ಮರೀನ ತೊಂದರೆ ಆಗ್ತದೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಅಂಶ ಮುಂದೇನು ಒಂದು ಸಾಮಾನ್ಯ ಈ ರೀತಿ ಯೋಜನೆಗಳು ಬಂದಾಗ ಹೆಚ್ಚು ಜನರಿಗೆ ಇದರ ಬಗ್ಗೆ ಮಾಹಿತಿಗಳು ಇರೋದಿಲ್ಲ ಯಾವ ಯೋಜನೆ ಬರ್ತದೆ ಅದರಿಂದ ಏನಾಗುತ್ತೆ ಅಂತ ಮಾಹಿತಿ ಇರೋದಿಲ್ಲ ಒಟ್ಟು ವಿರೋ ಅದು ಮಾಡಿದರೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ಮನ ಭಾವನೆ ಕಲ್ ಮನಸ್ಸಿಗೆ ಬರ್ತದೆ ಹೋರಾಟಕ್ಕೆ ಹೋಗ್ತಾರೆ ಅಲ್ಲಿ ಯಾರು ಹಾಗಲ್ಲ ಹೀಗೆ ಅಂತ ಹೇಳಿದಾಗ ಅದರಲ್ಲಿ ಅರ್ಧ ಜನ ವಾಪಸ್ ಬಂದುಬಿಡ್ತಾರೆ ಈ ರೀತಿಯ ಸಂಗತಿಗಳಾಗುತ್ತೆ ಆದರೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಪ್ರಾರಂಭದಲ್ಲಿ ಯಾವುದೇ ಹೋರಾಟ ಏನು ಅಂತ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡಾಕ್ಯುಮೆಂಟ್ರಿಯನ್ನು ಒಂದು ಸಾಕ್ಷ್ಯಚಿತ್ರವನ್ನು ಮಾಡಿದ್ವಿ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಅದನ್ನು ಊರಿನ ಜನರನ್ನು ಸೇರಿಸಿ ಮೊದಲು ಅವರಿಗೆ ಈ ಸಮಸ್ಯೆಯನ್ನು ಆ ಡಾಕ್ಯುಮೆಂಟ್ರಿಯನ್ನು ತೋರಿಸಿದಾಗ ಜನರಿಗೆ ಜನರನ್ನೆಲ್ಲ ಈ ದೃಷ್ಟಿಯಿಂದ ನಾವು ಶಿಕ್ಷಣವಂತರನ್ನಾಗಿ ಮಾಡಿದ್ವಿ ಅಂದರೆ ಅಲ್ಲಿ ಏನು ಏನು ಏನಿರುತ್ತೆ ಅನ್ನುವಂಥದ್ದು ಹಾಗಾಗಿ ಈಗ ಜನರಿಗೆ ಯಾವುದೇ ಗೊಂದಲ ಇಲ್ಲ ಜನಪ್ರತಿನಿಧಿಗಳಾಗಲಿ ಜಿಲ್ಲಾಧಿಕಾರಿಗಳು ಯಾರೂ ಕೂಡ ಜನರನ್ನು ಬಂದು ಇನ್ನು ಅದು ಹಾಗಲ್ಲ ಹೀಗೆ ಅಂತ ಹೇಳುವಾಗಿಲ್ಲ ಯಾಕಂದರೆ ಜನರು ಮರೀನದ ಬಗ್ಗೆ ಪೂರ್ತಿಯಾಗಿ ಸಂಪೂರ್ಣವಾಗಿ ನೂರಕ್ಕೆ ನೂರು ಶೇಕಡ ತಿಳ್ಕೊಂಬಿಟ್ಟಿದ್ದಾರೆ ಇದು ನಮಗೆ ಬಹಳ ದೊಡ್ಡ ಅಸ್ತ್ರ ಇದು ಅನ್ನುವಂಥದ್ದು ಒಂದು ಭಾಗ ಎರಡನೇದೇನು ಅಂತಂದರೆ ಇದನ್ನು ಈಗಾಗಲೇ ಬಹುಶಃ ನನಗನ್ಸಿರೋ ಮಟ್ಟಿಗೆ ಯಾರಿದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ಅವರಿಗೂ ಮನಸ್ಸಲ್ಲಿ ಈಗ ಇದನ್ನು ಮಾಡುವುದು ಕಷ್ಟ ಅನ್ನುವ ಭಾವ ಬಂದಿದೆ ಅಂತ ಅನ್ಸೋದು ಯಾಕಂದರೆ ಅವರೇ ಎರಡು ಮೂರು ಸಲ ಇಲ್ಲ ಜನರಿಗೆ ಬೇಡಾದರೆ ನಾವು ಮಾಡೋದಿಲ್ಲ ಮಾಡೋದಿಲ್ಲ ಅಂತ ಹೇಳತ ಹೇಳಲಿಕ್ಕೆ ಹೊರಟಿದ್ದಾರೆ ಅವರು ಬಹುಶಃ ಜನರ ವಿರೋಧವನ್ನು ಕಟ್ಟಿಕೊಂಡು ಖಂಡಿತ ಮಾಡಲಿಕ್ಕಿಲ್ಲ ಅನ್ನುವಂಥ ಭಾವನೆ ನಮ್ಮದು ಅಂತಂದರೆ ಜನರ ವಿರೋಧವನ್ನು ಕಟ್ಟಿಕೊಂಡು ಯಾರೂ ಉದ್ಧಾರ ಆಗಿದ್ದನ್ನು ನಾವು ನೋಡಿಲ್ಲ ಹಾಗಾಗಿ ಇವರಿಗೂ ಅಷ್ಟು ಜಾಣ್ಮೆ ಇವರ ಹತ್ರನೂ ಇರೋದರಿಂದ ಇವರು ಖಂಡಿತ ಜನರ ವಿರೋಧವನ್ನು ಕಟ್ಟಿಕೊಂಡು ಇದನ್ನು ಮಾಡಲಿಕ್ಕಿಲ್ಲ ಅನ್ನೋಂಥ ವಿಶ್ವಾಸ ಇದೆ ಮತ್ತು ಈಗ ಈ ತಂಡ ಏನಿದೆ ಪಡುಕೆರೆಯಲ್ಲಿ ಮಾಡಿರುವ ತಂಡ ನಮ್ಮ ಹೋರಾಟ ಎಲ್ಲಿವರೆಗೆ ಅಂತಂದರೆ ಯಾರಿದನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇಲ್ಲ ನಾವು ಜನರು ಬೇಡ ಅಂತಿದ್ದಾರೆ ಅದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ ಅಂತ ಹೇಳುವವರೆಗೆ ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇರ್ತೇವೆ ನಮಸ್ಕಾರ